ಹರೇ ಕೃಷ್ಣ. ಇಂದಿನ ದಿನ ಕೃಷ್ಣನ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ನಾವು ಯಾರಿತ ಬಂಗಾರ ಬೇಡ, ಎಲ್ಲರಿವೆ ಬಂಗಾರ ಬೇಕು. ಒಂದು ಒಂದು ಚಿನ್ನ, ಒಂದು ಸ್ವಲ್ಪ 1 ಗ್ರಾಮ್ ಚಿನ್ನ ಇದ್ದರೂ ಕೂಡ ನಮಗೆ ಸಾಕು, ಎಲ್ಲರೂ ಆ ಬಂಗಾರ ಹಿಂದರೇ ಹೋಗ್ತೀವಿ ಇಲ್ಲವ? ಆ ಬಂಗಾರ ಏನಾದರೂ ಸರಿ, ಅದು ಮೂಗು ಬಿಟ್ಟಾ ಇರಲಿ, ಇಲ್ಲ ಒಡೆದೋದದ್ದಾ ಇರಲಿ, ಏನಾದರೂ ಬಂಗಾರ ಬಂಗಾರ ತಾನೆ. ಅದನ್ನು ವಿವರಿಸುವ ಇತ್ತು ಒಂದು ಕೃಷ್ಣ ಭಕ್ತ. ಆ ಬಂಗಾರಕ್ಕೆ ಎಷ್ಟು ಇಂಪಾರ್ಟೆಂಟ್ ನಾವು ಕೊಡ್ತೀವೋ ಅಷ್ಟೇ ಇಂಪಾರ್ಟೆಂಟ್ ನೀ ದೇವರಿಗೂ ಕೊಡ್ರಿ ಹಾಗೆ ಅಂತ ಒಂದು ಒಳ್ಳೆ ಭಕ್ತ ವಿವರಿಸುವ ಸರಳ ಕಥೆ. ತನಿಖಾಚಲ ಅಂತ ಒಂದು ದೊಡ್ಡ ಮಾತು ಮಾತು ಏನು ಪ್ರಸಿದ್ಧ ಮಾತುಗಾರ, ಅವರು ಅಷ್ಟು ಚಂದ ಮಾತಾಡೋರು. ಆದರೆ ಅವ್ರು ದೊಡ್ಡ ಕೃಷ್ಣ ಭಕ್ತ, ಎಲ್ಲಿದ್ದರೂ ಕೃಷ್ಣ, ಏಳಾವಳೆ ಕೃಷ್ಣ, ಮಲ್ಕೊಂಬವಳೆ ಕೃಷ್ಣ, ನಿದ್ದೆ ಮಾಡವಳೆ ಕೃಷ್ಣ, ಉಸಿರಾಡಾಡ್ತಾವಳೆ ಕೃಷ್ಣ, ಎಲ್ಲಾದರೂ ಕೃಷ್ಣ, ಕೃಷ್ಣ ಬಿಟ್ಟು ಏನುವೇ ಇಲ್ಲ. ಒಂದು ದೊಡ್ಡ ಸಭೆಯಲ್ಲಿ ಮಾತಾಡ್ತಾರೆ ಅವಳೆ, ಒಂದು ದೊಡ್ಡ ಉಂಗುರನ ಕೈಲಿರ ಹಾಕಿರೋ ಉಂಗುರನ ತೆಗೆದು ತೋರಿಸಿ, ಈ ಉಂಗುರ ಯಾರಿಗೆ ಬೇಕು, ಇದು 24 ಕ್ಯಾರೆಟ್ಲಿ ಆದ ಉಂಗುರ ಅಂತ, ಇದನ್ನು ಯಾರ್ತಾ ಬೇಡ, ಎಲ್ಲರೂ ಆ ಸಭೆಯಲ್ಲಿ ಕೂತಿನ್ರವರು ಸ್ವಲ್ಪ ಸ್ವಲ್ಪ ಕೈ ನೋವು ಎಲ್ಲರೂ ಬೇಕು ಅಂತ ಅಟ್ ಎ ಟೈಮ್ ಸ್ವಲ್ಪ ಯೋಚನೆ ಮಾಡಿದಾಗ ಕೈ ತೊಳ್ಕೊಂಬಾರ, ಅದನ್ನು ಒಂದು 10 ಜನಕ್ಕೆ ಇದು ಮಾಡಿ ಸರಿ. ಆಮೇಲೆ ಏನು ಮಾಡಿರು ಆ ಕೃಷ್ಣ ಭಕ್ತ ತನಿಖಾಚಲ, ಒಂದು ಉಂಗುರನ್ನತ್ತೆ ಆ ಉಂಗುರನವೇ ಸ್ವಲ್ಪ ಮುಂಬತ್ತಿಲಿ ತೋರಿಸಿ ಅದನ್ನು ಸ್ವಲ್ಪ ಕಪ್ಪು ಮಾಡಿರು, ಯಾರು ಕಪ್ಪು ಮಾಡಿರ ಬೇಡ ಅಂತ ಹೇಳಾರು ಅಂತ ನೆನೆಸ್ಕೊಂಡು ಆ ಉಂಗುರನ. ಆದರೂ ಜನಗಳು ಏನು ಮಾಡಿರು, ಈಗ ಯಾರಿಗೆ ಬೇಕು, ಅದು ತುಂಬ ಕಪ್ಪೆ ಆಗ್ಬಿಡ್ತು, ಇದು ಯಾರಿಗೆ ಬೇಕು ಅಂತ ಕೇಳ್ತಾರೆ. ಅವರು ಕೈ ಎತ್ತಲಾರು ಅಂತ ನೆನೆಸಿರು, ನೋಡಿರ ದಂಡಿಯ ಜನ ಫಸ್ಟ್ ಸ್ಟಾರ್ಟಿಂಗ್ಲಿ ಕೊಂಚ ಯೋಚನೆ ಮಾಡಿದವು ಕೂಡ ಈಗ ಅವ್ರು ಕೂಡ ಒಂದು 50 ಜನ ಸೇರ್ಕೊಂಡ್ಬಿಟ್ರು, ಎಲ್ಲರೂ ಕೈ ಎತ್ತಿರು, ಸ್ವಲ್ಪ ಜನ ಕೈ ಎತ್ತಕ್ಕೆ ಆರಂಭಿಸಿದ್ರು. ಮೊದಲೇ 10 ಇತ್ತು, ಆಮೇಲೆ ಎಷ್ಟಾಯಿತು 50, ಕಪ್ಪಗಾದರೂ 50 ಜನ ಕೈ ಮಾಡಿದ್ರು. ಆಮೇಲೆ ಏನು ತನ್ನೋಡ ಇದು ಉಂಗುರನ್ನ ಕಪ್ಪು ಉಂಗುರನವೇ ಚಂದ ನೆಲದಲ್ಲಿ ಹಾಕಿ ಸವಿ ಸವಿ ಸವಿದು ತನ್ನೋಡ ಕಾಲಿನಿಂದ ಅದನ್ನು ಮೆಟ್ಟಿ, ಈಗ ಈ ಉಂಗುರ ಯಾರಿಗೆ ಬೇಕು ಅಂತ ಕೇಳ್ತಾರೆ. ಈಗ ಯಾರು ಕಮ್ಮಿ ಮಾಡಾರ, ಇಲ್ಲ ಇನ್ನೂ ಪರ್ಸೆಂಟೇಜ್ ಜಾಸ್ತಿ ತಾನೆ ಆಯಿತು, 50ರಿಂದ 100 ಆಯಿತು. ಇದನ್ನು ನೋಡಿದವನ್ನ ಸರಿ ತನಿಖಾ ಚಳಕ ಎಲ್ಲರೂ ಯೋಚನೆ ಮಾಡಿರು, ಈ ಒಂದು ಉಂಗುರನ್ನಕ್ಕೆ ಇಷ್ಟು ವ್ಯಾಲ್ಯೂ ಅಂತ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಬರೋದಿಲ್ಲ. ಅದು ಒಡೆದ್ರು ಕೂಡ ಅವ್ರು ಕಪ್ಪು ಮಾಡಿರು, ಆಮೇಲೆ ಖಾಲಿ ಹಾಕಿದ್ರು ಸೌದಿರು, ಎಲ್ಲ ಮಾಡಿರು ಕೂಡ ಆ ಉಂಗುರಕ್ಕೆ ಎಲ್ಲರಿಗೂ ಬೇಕು ಬೇಕು ಅಂತ. ಸರಿ ಹಾಗೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಇದು ತೊಗೊಂಡು ಕಲ್ಲು ತೊಗೊಂಡು ಆ ಉಂಗುರನ್ನ ಇದು ಮಾಡಿದ್ರು, ಏನು ಒಡೆದ್ರು. ಅದು ಒಡೆದ ಮೇಲೆ ಅದು ಶೇಪೇ ಹೊಟ್ಟೋಯ್ತು, ಆ ಉಂಗುರ ಶೇಪ್ ಬಂದು ಅದು ಶೇಪೇ ಇಲ್ಲ, ಏನೋ ಒಂದು ಮಾದರಿ ಆಗಿರ್ತು. ಆದರೆ ಇದು ಈಗ ಇದು ಯಾರಿಗೆ ಬೇಕು ಅಂತ ಕೇಳ್ತಾರೆ. ಅದನ್ನು ಕೇಳಿದ ಒಣ್ಣ ಎಲ್ಲರೂ ಆ ಸಭೆಯಲ್ಲಿರೋರು ಎಲ್ಲರೂ ಕೈ ಎತ್ತಕ್ಕೆ ಆರಂಭಿಸ್ಬಿಟ್ರು, ನಂಗೆ ಬೇಕು ನಂಗೆ ಬೇಕು ಅಂದ್ಬಿಟ್ಟು. ಈ ಇಂಥ ಮಾದರಿ ಶೇಪ್ ಇಲ್ಲದ ಉಂಗುರನ ತೆಯ್ಯಾಕೆ ಯಾರು ಬರಲಾರು ಅಂತ ಯಾರ ನೆನೆಸುವ ಇಲ್ಲ, ಶೇಪ್ ಇಲ್ಲದರೂ ಅದು ಬಂಗಾರ ಬಂಗಾರ ತಾನೆ, ಎಲ್ಲರೂ ಕೈ ಎತ್ತಿದ ಒಣ್ಣ. ಆಗ ಬಂದು ತನಿಖಾಚಲಂದ ದೊಡ್ಡವರು ಮಾತಾಡಕ್ಕೆ ಆರಂಭಿಸಿದ್ರು, ಶುರು ಮಾಡಿದ್ರು, ನೋಡ್ರಿ ನಮ್ಮ ಸಹೋದರರೇ ಇದು ಸಭೆಯವರೇ ನೀವು ನೋಡ್ಕೊಳ್ರಿ, ಇದು ನಿಮ್ಮಯ ಒಂದು ಒಳ್ಳೆ ಇದು ತೋರ್ಸಾಕೋಸ್ತಾನ, ಪಾಠ ಕಲಿಸಾಕೋಸ್ರ ತಾನೆ ನಾ ಇದು ಮಾಡಿದೆ. ನಾನು ಈ ಉಂಗುರನ್ನ ಏನೇ ಮಾಡಿರು ಅದರಲ್ಲಿರೋ ಬಂಗಾರ ಚಿನ್ನ ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ, ಅದರ ಶೇಪೂ ಇಲ್ಲ, ಅದಕ್ಕೇಂತೂ ಆಕಾರವೂ ಇಲ್ಲ, ಆ ಅಹಂಕಾರವೂ ಹೋಗಿ ಏನೂ ಇಲ್ಲಂಗೆ, ಅದು ಬರೀ ಕಲ್ಲಂಗೂ ಇದೆ, ಆದರೂ ನಿಮಗೆ ಬೇಕಾಗಿದ್ದೆ ಇಲ್ಲವ, ಎಲ್ಲರೇ ಅದು ಬೇಕು, ಅದರಲ್ಲಿ ಒಂದು ಕುದ್ದೆ ಬಂದಿಲ್ಲ. ಅದೇ ಮರೆತಾನೆ ನಮ್ಮೋಡ ಮನಸ್ಸು, ನಮ್ಮೋಡ ಮೇಯ್ ಫಸ್ಟು ಏನಾಗತ್ತೆ, ಕೂಸಿನಂಗಾಗತ್ತೆ, ಆಮೇಲೆ ಬಾಲಕನ ಆಗ್ತೀವಿ, ಆಮೇಲೆ ಅಣ್ಣ ತಮ್ಮ ಗೆಂಡ ಅಪ್ಪ ಅಮ್ಮ ಎಲ್ಲರೂ ಆಗ್ತಾ ಇದ್ದೀವಿ, ಆಮೇಲೆ ವಯಸ್ಸೂ ಆಗತ್ತೆ ಅದು. ಆದರೂ ನಾವು ಬಂದು ಎಲ್ಲ ಸಮಯಲ್ಲೂ ಒಳ್ಳೆ ಎಲ್ಲ ನಿರ್ಧಾರ ತೊಗೊಂಬೇಳೆ, ಒಂದೊಂದು ಸಮಯ ಒಳ್ಳೆ ನಿರ್ಧಾರವೂ ತೊಗೊತೀವಿ, ಒಂದೊಂದು ಸಮಯ ಕೆಟ್ಟ ನಿರ್ಧಾರವೂ ತೊಗೊಬೇಕಾಗತ್ತೆ. ಆ ಒಳ್ಳೆ ನಿರ್ಧಾರ ತೊಗೊಂಬೇಳೆ ಏನಾಗತ್ತೆ,
ಎಲ್ಲರೂ ಸ್ವಲ್ಪ ಸುತ್ತಿರ ಜನಗಳು ಹೇಳೇ ಹೇಳಾರು, ಅಯ್ಯೋ ಇವ ಏನು ಮಾಡ್ತಾನ ಅಂತ ಹೇಳ್ಬಿಟ್ಟು ಹೇಳಾರು. ಒಬ್ಬರೊಬ್ಬರು ನಮ್ಮ ಮೇಲೆ ಇದು ಮಾತಾಡಾರು, ಏನು ಚಾಡಿ ಮಾತಾಡಾರು. ಚಾಡಿ ಮಾತಾಡಿ ಅವಳಿಂದ ನಮ್ಮಿಂದ ಅದರಿಂದ ನಾವು ಆ ಚಾಡಿನ ತೊಗೊಂಡೀವಿ ಅಂದರೆ ನಾವು ಮುಂದಕ್ಕೆ ಬರೋಕೆ ಮುಡಿದು. ಚಾಡಿನ ತಗೊಳ್ಳಂಗೆ ಕೃಷ್ಣ ನೀನೇ ನೋಡ್ಕೊಪ್ಪ, ನಮ್ಮನ್ನ ಮುಂದಕ್ಕೆ ಬರೋಕೆ ಬಿಡ್ಲಂಗೆ ದಂಡ್ಯ ಜನ ಇರಾರು. ನಮ್ಮೋಡ ಒಳ್ಳೆದು ಏನು ಹೊರಗೆ ಬರಲಂಗೆ ಮುಚ್ಚಾಕು ದಂಡ್ಯ ಜನ ಇರಾರು. ಸೊ ಅವ್ರನ್ನೆಲ್ಲ ನಾವು ಏನು ಆ ಚಿನ್ನದಂಗೆ ಇರಬೇಕು. ಹೇಗೆ ಎಷ್ಟೇ ನಮ್ಮ ಮೇಲೆ ಇದು ಆದರೂ ಸರಿ, ಏನು ಕಲ್ಲು ಬಡದ್ರು ನಾವು ಕಲ್ಲು ಬಡದೀವಿ, ಆಮೇಲೆ ಇದು ಬೊಂಬಟ್ಟಿಲಿಂದ ಎಲ್ಲ ಮಾಡಿ ಕಪ್ಪು ಮಾಡಿರು ಎಲ್ಲ ಮಾಡಿರು, ಆದರೆ ಅದರೋಡ ಇದು ಕಮ್ಮಿ ಆಯ್ತಾ, ಕುಂದು ಕಮ್ಮಿ ಆಯ್ತಾ? ಇಲ್ಲವೇ ಇಲ್ಲ. ಅದೇ ಮಾರಿತಾ ನಾವು ಚಿನ್ನದಂಗೆ. ನಾವು ಎಷ್ಟೇ ನಾವು ಅಪ್ಪನ ಒಂದು ತಪ್ಪು ಮಾಡಿದ್ವಿ, ಅಮ್ಮನ ಏನು ಎಷ್ಟೋ ನಾವು ಮಾಡಿದ್ವಿ, ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಮುಂದಕ್ಕೆ ಬರಬೇಕು. ಅದಕ್ಕೆ ಒಂದೇ ದಾರಿ ಕೃಷ್ಣ, ಕೃಷ್ಣಾಂಬಾವಂತ ನಮಿಯ ಬಾಕಿ. ಯಾರು ನಮ್ಮನ್ನ ಏನು ಮಾಡಾಕೊಂಬಿಡಿದು? ಕೃಷ್ಣ ಅಂಬೋದು ಗೋಲ್ಡ್ ಹಂಗೆ, ಕೃಷ್ಣನ ಮಂತ್ರನ ನಾವು ಕೈಲಿ ಹಿಡ್ಕೊಂಬಿಟ್ರೆ ಗೋಲ್ಡು ನಮ್ಮ ಕೈಲಿ ಇದ್ದಂಗೆ. ಹಂಗೆ ಅಂತ ಹೇಳಿ ಈಗ ಬಂದು ನಮ್ಗೇನು ನಡೆದ್ರೂ ನಮಗೆ ಅದ್ರ ಬಗ್ಗೆ ಟೆನ್ಷನೇ ಹಾಕ್ಕೊಡೋದು. ನಾವು ದೇವ್ರ ಹೆಸರು ಹೇಳ್ಕೊಂಡು ನಾವು ಎಲ್ಲರೂ ಒಳ್ಳೇದು ಮಾಡ್ತಾ ಇರಬೇಕು. ಇದು ತಾನೇ ನಾವು ದೇವರಿಗೂ ಮಾಡೋ ಇದು ಸರಿ, ನಮ್ಮ ಆತ್ಮವಿಶ್ವಾಸ ಅದು ನಮಗೆ ತುಂಬ ಜಾಸ್ತಿ ಆಗೋದು. ಅದನ್ನು ನಾವು ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಎಲ್ಲ ಒಳ್ಳೆಯದೇ ಆಗೋದು. ಕೃಷ್ಣನ ಮಂತ್ರದಿಂದ ನಾವು ನಮ್ಮ ಆತ್ಮವಿಶ್ವಾಸನ ನಾವು ಜಾಸ್ತಿ ಮಾಡ್ಕೊಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.